ನಮಸ್ತೆ. ಇದು ನೋಡಿ, ದಾಳಿಂಬೆ ಗಿಡ. ದಾಳಿಂಬೆ ಗಿಡ ಈ ಸರಿ ಒಂದು 7 ಹಣ್ಣು ಬಿಟ್ಟಿತ್ತು. ಅದರಲ್ಲಿ ನಾನು 4 ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ 3 ಹಣ್ಣು ಗಿಡದಲ್ಲಿದೆ. ಅವು 4 ಹಾರ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಎಲ್ಲ ಬ್ರಾಂಚಸ್ಸಲ್ಲೂ ಮೊಗ್ಗು ಹೂವು ಬರ್ತಾ ಇದೆ. ಈ ಸರಿನೇ ತುಂಬ ಚೆನ್ನಾಗಿ ಬರ್ತಾ ಇರೋದು ಗಿಡ. ಇದು ಗ್ರಾಫ್ಟೆಡ್ ಗಿಡ. ಇನ್ನೊಂದು ನಾನು ಪ್ರೂನ್ ಮಾಡಿ ತೋರಿಸಿದ್ನಲ್ವ, ಅದು ಇನ್ನೂ ಮೊಗ್ಗಿಲ್ಲ. ಗಿಡ ಮಾತ್ರ ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. ನೋಡಬೇಕು ಯಾವಾಗ ಬಿಡುತ್ತೆ ಅಂತ. ಅದು ಬೀಜದಿಂದ ಬಂದಿದ್ದು, ಅದರಿಂದ ಸ್ವಲ್ಪ ಫಸ್ಟ್ ಬಿಟ್ಬಿಡ್ತು, ಈ ವರ್ಷ ಬಿಟ್ಟಿಲ್ಲ. ಇದು ಗ್ರಾಫ್ಟೆಡ್ ಗಿಡ. 3 ವರ್ಷ ಆಯಿತು ಬಿಡೋಕ್ಕೆ. 3 ವರ್ಷದಿಂದ ನಾನು ಹೋದ ವರ್ಷದಿಂದನೇ ಹಣ್ಣು ಬಿಟ್ಕೊಂಡಿರೋದು. ಫಸ್ಟ್ ಸರಿ ಬಂದಿದ್ದಲ್ಲ ಹೂವು ಕಿತ್ತಾಕಿದೆ, ಬಿಡಪ್ಪ ಗಿಡ ಚಿಕ್ಕದು ಅಂತ. ಹೋದ ವರ್ಷ ಬಿಟ್ಕೊಂಡೆ, ಆಮೇಲೆ ಈ ವರ್ಷ ಎರಡನೇ ಸರಿ ಹಣ್ಣು ತಗೊಳ್ತಾ ಇರೋದು. ಹೋದ ವರ್ಷ ಬರೀ ಒಂದು 3 ಹಣ್ಣು ಆಗಿತ್ತು ಅಷ್ಟೇ. ಈ ಸರಿನೇ 7 ಹಣ್ಣು ಆಗಿ ಮತ್ತೆ ಮೊಗ್ಗು ಆಗ್ತಾಯಿದೆ. ಆಮೇಲೆ ಇವಾಗ ಮತ್ತು ಚಳಿಗಾಲಕ್ಕೆ ಚಪ್ಪರದವರೆ, ಅವರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅವನ್ನು ನಾನು ಚಪ್ಪರದವರೆ ಇಟ್ಟಿದ್ದೀನಿ, ಅವರೆಕಾಯಿ ಇಟ್ಟಿಲ್ಲ. ಚಪ್ಪರದವರೆ ಬಳ್ಳಿ ಇದು ಇಟ್ಟಿದ್ದೀನಿ. ಆಮೇಲೆ ಯಾರು ಅವರೆಕಾಯಿ ಚಪ್ಪರದವರೆ ಇಡಲಿಲ್ಲ ಅಂದರೆ ಇವಾಗ ಕರೆಕ್ಟು ಟೈಮು, ಅವನ್ನ ಹಿಡೀಬಿ. ಜನವರಿವರೆಗೂ ನಾವು ಅವು ಕಾಯಿ ಬರ್ತಾ ಇರ್ತವೆ. ಇದು ನೋಡಿ, ನಾನು ಈ ಕಡೆ ಒಂದು ಆ ಕಡೆ ಒಂದು ಓಸರಿನೂ ಇಟ್ಟಿದ್ದೆ. ಅದೇ ಪಾಟಲ್ಲಿ ಇಟ್ಟಿಲ್ಲ ಚಪ್ಪರದವರೆ, ಸ್ವಲ್ಪ ಬೇರೆ ಪಾಟ್ ಬದಲಾಯಿಸಿ ಇಟ್ಟಿದ್ದೀನಿ. ಅದು ಹಬ್ತಾ ಇದೆ. ಈ ಸೈಡು ಟ್ಯಾಂಕ್ ಇದು ವಾಟ್ರ್ ಇದೆಯಲ್ಲ, ಈ ಸೈಡ್ ಫಸ್ಟ್ ಸರಿ ಇಲ್ಲೊಂದು, ಆ ಕಡೆ ಲಾಸ್ಟ್ ಒಂದು ಇಟ್ಟಿದ್ದೀನಿ. ಆಮೇಲೆ ಗಿಡದವರೆ ಅಂತ ಇಟ್ಟಿರೋವೆಲ್ಲ ಬಳ್ಳಿ ಆಗಿದಾವೆ ಇವು. ಇದರಲ್ಲಿ ಯಾವ ಕಾಯಿ ಬಿಡುತ್ತೋ ನೋಡೋಣ ಅಂತ ಬಳ್ಳಿ ಹಬ್ಸಕ್ಕೆ ಇಲ್ಲೇ ಒಂದೇ ತಂತಿ ಕಟ್ಟಿದ್ದೀನಿ, ಅಲ್ಲಿ ಕಟ್ಟಿದ್ದೀನಿ ಎಲ್ಲವು. ಇವು ಅವರೆಕಾಯಿನೂ ಅಲ್ಲ, ಚಪ್ಪರದವರೆ ಅಲ್ಲ, ಆ ಥರ ಇದ್ದಾವೆ. ನೋಡ್ಬೇಕು ಯಾವ ಥರ ಇರುತ್ತೆ ಅಂತ. ಇದೇನು ಕಾಯಿನೇ ಬರುತ್ತೋ ಅಥವಾ ಬೀಜ ತಿನ್ನಬೇಕೋ ಗೊತ್ತಾಗಲ್ಲ. ಬಂದಾಗ ನೋಡ್ಕೊಂಡು ನೋಡ್ಕೋಬೇಕು. ಅವರು ಬುಷ್ ಬೀನ್ಸು ಅಂತ ಕೊಟ್ಟಿದ್ದು ನೋಡಿದರೆ ಬಳ್ಳಿ ಆಗ್ತಾ ಇದ್ದಾವೆ. ಅದಕ್ಕೆ ನಾನು ಮತ್ತೆ ಎಲ್ಲೆಲ್ಲಿ ಬಳ್ಳಿ ಆದವೋ ಅವೆಲ್ಲ ತಂದು ಇಲ್ಲಿಟ್ಟೆ ನೋಡಿ. ಈ ಥರ ಬಿಡ್ತಾ ಇದ್ದಾವೆ ಗೊಂಚಲು ಗೊಂಚಲು. ಇನ್ನೂ ಬೀಜ ಆಗಿಲ್ಲ ಅದರಲ್ಲಿ, ಎಳೆಯವಿದ್ದಾವೆ. ನೋಡಬೇಕು, ನೋಡಿಬಿಟ್ಟು ಇದು ಮಾಡ್ತೀನಿ. ನಾನು ಊರಿಗೆ ಹೋದಾಗ ಸ್ವಲ್ಪ ಕಾಯಿ ಜಾಸ್ತಿ ಬರ್ಬೋದು ಅನಿಸುತ್ತೆ. ಆಮೇಲೆ ಹಾಗಲಕಾಯಿ ಒಂದೇ ಒಂದು ಬಳ್ಳಿ ಇದೆ, ಕಾಯಿ ಏನೋ ಚೆನ್ನಾಗಿ ಬಿಡ್ತಾ ಇದೆ. ಆದರೆ ಅದು ನಾನು ಹೇಳಿದ್ನಲ್ಲ ಫ್ರೂಟ್ ಫ್ಲೈ ಇದು ಅಂತ, ಅದು ಕಾಯಿಗೆ ಹೋಲ್ ಮಾಡಿ ಕಾಯಿ ಎಲ್ಲ ಹಣ್ಣಾಗ್ತಾ ಇದ್ದಾವೆ. ನೋಡಬೇಕು ಸರಿ, ಅದನ್ನು ತಂದು ಕಟ್ಟಬೇಕು ಅದಕ್ಕೂ, ಇಲ್ಲಾಂದರೆ ಕಾಯಿ ಎಲ್ಲ ಬಂದಿರೋವೆಲ್ಲ ವೇಸ್ಟ್ ಆಗ್ತಾವೆ. ನಮಗೆ 5 ಕಾಯಿ ಇದೆ, 5 ಕಾಯಿನೂ ಹಂಗೆ ಆಗಿದ್ದಾವೆ. ಆಮೇಲೆ ಇಲ್ಲಿ ಸೈಡಲ್ಲಿ ಮಾವಿನ ಗಿಡ ನಾನು ಬೀಳ್ತಿತ್ತು ಅಂತ ಪಿಲ್ಲರ್ ಹತ್ರ ಬಂದು ಕಟ್ಟಿದ್ದೀನಿ. ಆ ಮಾವಿನ ಮರಕ್ಕೂ ಇದು ಹಾಗಲಕಾಯಿ ಬಳ್ಳಿ ಹಬ್ಕೊಂಡು ಹೋಗ್ತಾ ಇದೆ. ಹಬ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ, ಮರದಲ್ಲಿ ಹಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತೇಳಿ. ಆಮೇಲೆ ಇದು ಮೊದಲು ತೆಗೆದಿದ್ದು ಮೊನ್ನೆ ಹಾರ್ವೆಸ್ಟ್ ಮಾಡಿದ್ಮೇಲೆ, ಇದು ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಹಾರ್ವೆಸ್ಟ್ ಮಾಡಿದ್ಮೇಲೆ ನೋಡಿ ಕಾಯಿಗಳು ಮತ್ತೆ ಈ ಸರಿ ಚೇಪೆಕಾಯಿ ಗಿಡದಲ್ಲೂ ಹೂವು ಕಾಯಿ ಜಾಸ್ತಿನೇ ಇದ್ದಾವೆ ನೋಡಿ. ಈ ಕಡೆಯೂ ಬಿಡ್ತಾ ಇದ್ದಾವೆ, ಎಲ್ಲ ಬ್ರಾಂಚಸ್ಸಲ್ಲೂ ಹೂವನ್ನೂ ಬರ್ತಾ ಇದ್ದಾವೆ. ನೋಡ್ಬೇಕು ಈ ಸರಿ, ಇದು ಗಿಡನೂ ತುಂಬ ಹೆಲ್ದಿಯಾಗಿ ಬೆಳೆದು ಎಲ್ಲ ಬ್ರಾಂಚಸ್ಸಲ್ಲೂ ಮೊಗ್ಗಿದೆ. ಆಮೇಲೆ ಸ್ವಲ್ಪ ದಾಸವಾಳ ಇತ್ತು, ಬೆಳಗ್ಗೆ ಮಳೆ ನಿಂತಾದಮೇಲೆ ಬಂದು ನೋಡಿದೆ ನಾನು. ಲೂಸ್ ಮಾಡಿದ್ಮೇಲೆ ದಾಸವಾಳ ಗಿಡಕ್ಕೆ ಮತ್ತೆ ಮಳೆ ನೀರು ಬಂತು. ಮಳೆ ನೀರು ಇನ್ನೂ ಹೂವಿನ ಮೇಲೆ ಅದೇ ಥರ ಇದೆ ನೋಡೋಕ್ಕೆ. ದಾಸವಾಳ ಹೂವು ಕಮ್ಮಿನೇ ಆಯಿತು, ಇನ್ನು ರಿಪೋರ್ಟ್ ಮಾಡ್ಕೊಳ್ಳೋ ಮಾಡೋಕ್ಕಾಗಿಲ್ಲ. ಫೆಬ್ರವರಿಲಿ ಮಾಡ್ಕೊತೀನಿ ನಾನು, ಮಾಡವಲ್ಲ ಮಾಡ್ಕೊಳ್ಳೋದು ಇನ್ನೂ. ಇವಾಗಂತೂ ಸದ್ಯಕ್ಕೆ ಆಗಲ್ಲ ರಿಪೋರ್ಟು. ಆಮೇಲೆ ಒಂದು ಇದು ಗಿಡ ತುಂಬ ಉದ್ದ ಹೋಗಿತ್ತು, ಆ ಕಡೆ ರೋಡ್ ಸೈಡ್ ಬಾಕ್ತಿತ್ತು, ಅದಕ್ಕೆ ಅದಕ್ಕೊಂದು ಕೋಲು ಇಟ್ಬಿಟ್ಟು ಸೈಟಿಗೆ ಕಟ್ಟಿದ್ದೀನಿ. ಪ್ರೂನ್ ಮಾಡ್ಕೊಳ್ಳೋಣ ಅಂದರೆ ಅದರಲ್ಲಿ ಮಗ್ಗಿದೆ ಉದ್ದ ಹೋಗಿರೋದ್ರಲ್ಲಿ, ಅದರಿಂದ ಪ್ರೂನ್ ಮಾಡ್ಕೊಳ್ಳೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಎಲ್ಲೋ ಗಿಡ ತುಂಬ ಎಲ್ಲೋ ಎಲ್ಲೋ ದಾಸವಾಳ ಅಂತೂ ತುಂಬ ಎಲ್ಲೋ ಕಲರ್ ಆಗಿದ್ದು ಎಲೆಗಳು ಎಲ್ಲ ತೆಗೆದ್ಬಿಟ್ಟು ಇವಾಗ ಅದರಲ್ಲಿ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಿದ್ಮೇಲೆ ಗಿಡ ಮತ್ತೆ ಚೆನ್ನಾಗಿ ಮೊಗ್ಗು ಬಿಡ್ತಾ ಇದೆ. ಇದರಲ್ಲಿ ಮಾತ್ರ ಇದು ಹಳೆ ಗಿಡ. ಇವಾಗ ಮತ್ತೆ ಸ್ವಲ್ಪ ಹೋದ ವರ್ಷ ಎಲ್ಲ ಒಂಥರ ಡಲ್ ಆಗಿತ್ತು, ಈ ವರ್ಷ ಮತ್ತೆ ಮಳೆ ನೀರಿಗೆ ಚೆನ್ನಾಗಿ ಆಗ್ತಾಯಿದೆ. ಇದು ತುಂಬ ಚಿಕ್ಕದಾಗಿ ಬಿಡುತ್ತೆ ದಾಸವಾಳ, ಚಿಕ್ಕ ಚಿಕ್ಕದಾಗಿ ಡಾರ್ಕ್ ಮೆರೂನ್ ಇರುತ್ತೆ. ಇದು ಕಟಿಂಗಿಂದ ಬೆಳೆಸಿದ್ದು. ಇವೆಲ್ಲ ಬೀಜದಿಂದ ಬಂದಿರೋವು, ಈ ಸೈಡ್ ಇರೋವು ಬೀಜದಿಂದ ಬಂದಿರೋವೇ ಹಳೆ ಗಿಡಗಳು. ನಾನು ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು, ಈ ಸರಿ ಆಗಲೇ ಇಲ್ಲ ಕೊನೆ ಮಳೆ ಜಾಸ್ತಿ ಆಗಿ. ಆಮೇಲೆ ಈ ಸೈಡು ಸ್ವಲ್ಪ ಮಣ್ಣು ಲೂಸ್ ಮಾಡಿದ್ದೀನಿ. ಲೂಸ್ ಮಾಡೋದ್ರಿಂದ ನಾ ಮಳೆ ನಿಂತ ಮೇಲೆ ಬಿಸಿಲು ಬರುತ್ತಲ್ವ, ಬಿಸಿಲು ಬಂದ್ರಿಗಿನ ಈ ಮಣ್ಣು ಗಟ್ಟಿಯಾಗ್ಬಿಟ್ಟಿರುತ್ತೆ, ನೀರು ಹಾಕಿದ್ದು ವೇಸ್ಟ್ ಆಗುತ್ತೆ, ಅದಕ್ಕೆ ಮಾಡ್ಕೋಬೇಕು. ಇವಾಗ ಮಳೆಗೆ ಇದು ಚಳಿಗಾಲಕ್ಕೆ ಏನೇನು ತರಕಾರಿ ಬರುತ್ತೋ ಅದೆಲ್ಲ ಹಾಕ್ಕೊಳ್ಳಿ. ಹೂವಿನ ಗಿಡ, ಸಾಮಂತಿಗೆ ಗಿಡ, ಡೇರೆ ಗಿಡ ಇವೆಲ್ಲ ತಂದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ.
ಇದನ್ನು ರೀಪಾರ್ಟ್ ಮಾಡಿದೆ. ಇದು ಇವಾಗ ಹೂವು ಬಿಡ್ತಾ ಇದೆ. ನನ್ನ ವಿಡಿಯೋಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೊಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ನೋಡಿ, ಮಳೆ ಬೆಳಗ್ಗೆ ಬಂದು ನಿಂತಿರೋದಕ್ಕೆ ಇನ್ನೂ ನೆಲ ಒಣಗಿಲ್ಲ, ಸುಮಾರಾಗಿ ಒಣಗಿತ್ತು. ನಾನೆಲ್ಲ ಗುಡಿಸಿದ್ದೆ, ಮತ್ತೆ ಮಳೆ ಬಂದಿದೆ, ಕ್ಲೀನಾಗಿದೆ ಇವಾಗ. ಮಳೆ ಮಧ್ಯಾಹ್ನಕ್ಕೆಲ್ಲ ಮತ್ತೆ ಒಣಗೋಗುತ್ತೆ ಅದು. ನೋಡಿ, ಇದು 10 ಗಂಟೆ ಮೇಲೆ ಆಗಲೇ ರೋಡ್ ಸೈಡೆಲ್ಲ ಒಣಗಿದೆ, ಈ ಕಡೆಯೂ ಆಗಲೇ ಒಣಗ್ತಾ ಬಂದಿದೆ. ಈ ಥರ ಡೈಲಿ ನಾವು ಮಾಡ್ಕೊಂಡ್ರೆ ಗಾರ್ಡನ್ನಲ್ಲಿ ದಿನ ಬಿದ್ದಿರೋದು ಕ್ಲೀನ್ ಮಾಡ್ಕೊಂಬಿಟ್ರೆ ಗಲೀಜಿರಲ್ಲ, ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಮಣ್ಣು ಗಟ್ಟಿಯಾಗಿದ್ದು ಅವಾಗವಾಗ ಲೂಸ್ ಮಾಡ್ಕೊಂಬಿಟ್ರೆ ಗಿಡಗಳು ಎಲ್ಲಿಯ ಬೆಳೆಯುತ್ತವೆ. ನಮಸ್ತೆ.